ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ವ್ಯಂಗ್ಯವಾಡಿದಂತ ಸಂಸದ ಡಿ ಕೆ ಸುರೇಶ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಏನಿರಲಿಲ್ಲ. ಅವರ ಸಂಸ್ಕೃತಿ ಸೇವೆಯ ಮುಂದೆ ಉಂಗುಷ್ಟಕ್ಕೂ ಕೂಡ ಈ ಟೀಕೆ ಮಾಡುವ ವ್ಯಕ್ತಿಗಳು ಸಮ ಅಲ್ಲ. ಡಾಕ್ಟರ್ ಮಂಜುನಾಥ್ ಅವರೇನು ಬಯಸಿ ಬಯಸಿ ರಾಜಕೀಯಕ್ಕೆ ಬಂದಿಲ್ಲ. ಬಿಜೆಪಿಯ ಒತ್ತಡ ಅಥವಾ ಬಿಜೆಪಿಯ ಪ್ರಮುಖ ನಾಯಕರ ಒತ್ತಡದ ಕಾರಣಕ್ಕಾಗಿ ಅವರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಟೀಕೆ ಮಾಡೋರಿಗೆ ಅವರನ್ನ ಟೀಕಿಸುವಂತ ಯೋಗ್ಯತೆ ಏನು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಡಿ ಕೆ ಸುರೇಶ್ ಗೆದ್ದಿರಬಹುದು, ಆದರೆ ಅವರ ಸಾಧನೆ ಏನ್ರಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಇವತ್ತು ಅವರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬಾ ಸಣ್ಣತನದಲ್ಲಿ ಮಾತಾಡದಂತ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು. ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರಬಹುದು, ಬೆಳೆದಿರ್ಬೋದು ಹಲವಾರು ರೀತಿಯಲ್ಲಿ, ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು ಈ ರೀತಿಯ ಮಾತುಗಳನ್ನು ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವರದು. ಕಳೆದ 17 ವರ್ಷಗಳ ಕಾಲ ಅವರ ನಿರಂತರವಾದಂಥ ಶ್ರಮದಲ್ಲಿ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಒಂದು ಆಸ್ಪತ್ರೆ 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ದರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ ಏನಿದೆ. ಇವತ್ತು ಅಮೇರಿಕದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂಥದ್ದೇನಿದೆ. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೆ ನೋವಾಯಿತು. ನನ್ನ ತಂಗಿ ಹೇಳಿದ್ಲು, ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಮಗ ಸಾತ್ವಿಕ್ ಅಂತ ಅವ್ರ ಮಗ ಏನಿದ್ದಾನೆ ಅವನು ಅವ್ರ ತಂದೆಯನ್ನು ಮೀರಿಸ್ತಕ್ಕಂಥ ಒಂದು ವೈದ್ಯಕೀಯ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಅವನು ನನಗೆ ಮೊನ್ನೆ ಭಾಳ ಕೆಟ್ಟ ರೀತಿಯಲ್ಲಿ ಮೊದಲನೇ ಬಾರಿಗೆ ನನಗೆ ತುಂಬ ರೀತಿಯ ಪ್ರಶ್ನೆಗಳನ್ನು ಮಾಡಿದೆ. ಯಾತಕ್ಕೆ ನೀವಿಂಥ ತೀರ್ಮಾನವನ್ನು ನಮ್ಮ ತಂದೆ ಮೇಲೆ ಹೊರಿಸ್ತಾ ಇದ್ದೀರಿ, ನಾವು ಕುಟುಂಬ ನೆಮ್ಮದಿಯಿಂದ ಇದ್ದೇವೆ, ನಮಗಿದ್ರ ಅವಶ್ಯಕತೆ ಇಲ್ಲ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.